ನಮಸ್ಕಾರ, ನನ್ನ ಹೆಸರು ನಂದಿನಿ ವಿಕಾಸ್ ಅಂತ. ಸೊ ವೆಲ್ಕಮ್ ಟು ಮೈ ಚಾನೆಲ್. ಸೊ ಇವತ್ತು ನಾನು ನನ್ನ ವಿಡಿಯೋಲಿ ಪಾರ್ಟಿ ಮೇಕಪ್ ಲುಕ್ನ ಟ್ರೈ ಮಾಡಿದ್ದೀನಿ. ಸೊ ಈ ಮೇಕಪ್ ಲುಕ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನನ್ನ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ಗೋಸ್ಕರ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾವು ಥ್ಯಾಂಕ್ ಯು ಸೋ ಮಚ್. ನಾವು ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಇವತ್ತು ನಾನಿಲ್ಲಿ ಪಾಂಡ್ಸ್ ಲೈಫ್ ಮಾಯಿಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ಕ್ಲೀನಾಗಿ ರಬ್ ಮಾಡ್ಕೊಳ್ಳಿ. ಸೊ ಮಾಯಿಶ್ಚರೈಸರ್ ಆದ್ಮೇಲೆ ಪ್ರೈಮರ್. ಸೊ ಪ್ರೈಮರ್ ಇವತ್ತು ನಾನು ಇಲ್ಲಿ ಸ್ಟೇಕ್ ವಿಕಿ ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಆಯಿಲಿ ಸ್ಕಿನ್ ಮತ್ತು ಡ್ರೈ ಸ್ಕಿನ್ ಪೀಪಲ್ಗೂ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಪ್ರೈಮರಲ್ಲಿ ಸಿಲಿಕಾ ಪ್ರೆಸ್ ಪ್ರೈಮರ್. ಸೊ ನಿಮ್ಮ ಅಂಡರ್ ಐಸ್ ಕೆಳಗಡೆ ಸಹ ಅಪ್ಲೈ ಮಾಡ್ಕೊಳ್ಳಿ. ಸೊ ಇದನ್ನ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಓಕೆನಾ? ಸೊ ಪ್ರೈಮರ್ ಆದ್ಮೇಲೆ ನೆಕ್ಸ್ಟ್ ಬಂದು ಇವತ್ತು ಕನ್ಸೀಲರ್. ಸೊ ಕನ್ಸೀಲರ್ಗಿಂತ ಮುಂಚೆ ಇವತ್ತು ಕಲರ್ ಕರೆಕ್ಷನ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಕಲರ್ ಕರೆಕ್ಟರ್ ನಾನು ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ, ಸೊ ಪಿಗ್ಮೆಂಟೇಷನ್ ಮತ್ತು ಡಾರ್ಕ್ ಸರ್ಕಲ್ಸ್ ಇರೋರು ಕಲರ್ ಕರೆಕ್ಟರ್ನ ಯೂಸ್ ಮಾಡ್ಬೋದು. ಸೊ ಇದು ಕಲರ್ ಕರೆಕ್ಟರ್ ಅಂದರೆ ಆರೆಂಜ್ ಕಲರ್ ಕರೆಕ್ಟರ್. ಸೊ ಆರೆಂಜ್ ಕಲರ್ ಕರೆಕ್ಟರ್ ನಮಗೆ ಪಿಗ್ಮೆಂಟೇಷನ್ಗೆ ಆಗಲಿ ಮತ್ತು ಡಾರ್ಕ್ ಸರ್ಕಲ್ಸ್ ರೆಡ್ಯೂಸ್ ಮಾಡೋದಕ್ಕಾಗಲಿ, ಸೊ ಕಲರ್ ಕರೆಕ್ಟರ್ ಯೂಸ್ ಮಾಡಿದಾಗ ಸೊ ನಿಮಗೆ ಡಾರ್ಕ್ ಸರ್ಕಲ್ಸ್ ಮತ್ತು ಪಿಗ್ಮೆಂಟೇಷನ್ ಏನೇನಿದೆ ಅದೆಲ್ಲ ರೆಡ್ಯೂಸ್ ಆದಂಗಿರುತ್ತೆ. ಮತ್ತು ಮೇಕಪ್ ಮಾಡ್ಕೋಬೇಕಾದ್ರೆ ನೀವು ಕಲರ್ ಕರೆಕ್ಟರ್ನ ಯೂಸ್ ಮಾಡಲೇಬೇಕು ಅಂತಲೂ ಏನಿಲ್ಲ. ಸೊ ಯಾರ್ಯಾರಿಗೆ ಪಿಗ್ಮೆಂಟೇಷನ್ ಮತ್ತು ಡಾರ್ಕ್ ಸರ್ಕಲ್ಸ್ ಇರೋವೋ, ಸೊ ಅವರು ಕಲರ್ ಕರೆಕ್ಟರ್ನ ಯೂಸ್ ಮಾಡೋ ನೆಸೆಸಿಟಿ ಇಲ್ಲ. ಸಪೋಸ್ ಮಾರ್ಕ್ಸ್ ಇರೋರು ಕಲರ್ ಕರೆಕ್ಟರ್ನ ಯೂಸ್ ಮಾಡಿಕೊಂಡಾಗ, ಸೊ ನಿಮ್ಮ ಮಾರ್ಕ್ಸ್ ಏನೇನಿದೆ ಅದೆಲ್ಲ ಮೇಕಪ್ ಮಾಡಿಕೊಂಡಾಗ ರೆಡ್ಯೂಸ್ ಆದಂಗಿರುತ್ತೆ. ಸೊ ಅಷ್ಟು ನಿಮಗೆ ಮಾರ್ಕ್ಸ್ ಎಲ್ಲ ಹೈಲೈಟ್ ಆದಂಗಿರಲ್ಲ. ಸೊ ಇವತ್ತು ನಾನು ಕಲರ್ ಕರೆಕ್ಟರ್ ಬಂದು NYB ಕಲರ್ ಕರೆಕ್ಟರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ NYB ಕಲರ್ ಕರೆಕ್ಟರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಕಲರ್ ಕರೆಕ್ಟರ್ನ, ಸೊ ಇವತ್ತು ನಾನು ಇಲ್ಲಿ ಆರೆಂಜ್ ಕಲರ್ ಕರೆಕ್ಟರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಡಾರ್ಕ್ ಸರ್ಕಲ್ಸ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಹೀಗೆ ಅಪ್ಲೈ ಮಾಡ್ಕೊಳ್ಳಿ. ಸೊ ನಿಮ್ಮ ಸ್ವಲ್ಪ ಪಿಗ್ಮೆಂಟೇಷನ್ ಇರೋದ್ರಿಂದ ಅಲ್ಲಿ ಮತ್ತು ನಿಮ್ಮ ಫೋರ್ಹೆಡ್ ಮೇಲೆ, ಮತ್ತು ನಿಮ್ಗೆ ಇಲ್ಲಿ ಸೈಡಲ್ಲಿ ಮಾರ್ಕ್ಸ್ ಇದ್ದರೆ ಅದನ್ನು ಕವರ್ ಮಾಡ್ಕೊಳ್ಳೋದಕ್ಕೆ ಸಹ ನೀವು ಆರೆಂಜ್ ಕಲರ್ ಕರೆಕ್ಟರ್ ಯೂಸ್ ಮಾಡ್ಬೋದು. ಸೊ ಇದನ್ನ ಈಗ ಕ್ಲೀನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಸೊ ಓಕೆನಾ? ಸೊ ಕಲರ್ ಕರೆಕ್ಟರ್ ಆದ್ಮೇಲೆ ಕನ್ಸೀಲರ್. ಸೊ ಕನ್ಸೀಲರ್ ಬಂದು ಇವತ್ತು ನಾನು ವೆಟ್ ಅಂಡ್ ವೈಲ್ಡ್ ಕನ್ಸೀಲರ್, ಫೋಟೋ ಫೋಕಸ್ ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಂದ ಶೇಡ್ ಬಂದು ಡಾರ್ಕ್ ಕೋಕಾ. ಸೊ ಈ ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಡಾರ್ಕ್ ಸರ್ಕಲ್ಸ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಸೊ ಈಗ ಇದನ್ನ ಬ್ಲೆಂಡ್ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ವಾ, ಸೊ ಕಲರ್ ಕರೆಕ್ಟರ್ ಮತ್ತು ನೀವು ಕನ್ಸೀಲರ್ ಯೂಸ್ ಮಾಡಿದಾಗ ಸೊ ನಿಮಗೆ ಪಿಗ್ಮೆಂಟೇಷನ್ ಮತ್ತು ಡಾರ್ಕ್ ಸರ್ಕಲ್ಸ್ ಎಲ್ಲ ರೆಡ್ಯೂಸ್ ಆಗುತ್ತೆ. ಸೊ ನೀವು ಅದಾದಮೇಲೆ ಮೇಕಪ್ ಅಪ್ಲೈ ಮಾಡಿಕೊಂಡಾಗ ನಿಮಗೆ ಮಾರ್ಕ್ಸ್ ಮತ್ತು ಪಿಗ್ಮೇಲೆ ಐ ಮೇಕಪ್. ಸೊ ಐ ಮೇಕಪ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಸೊ ನಮ್ಮ ಡಾರ್ಕ್ ಸರ್ಕಲ್ಸ್ ಏನೇನಿದೆ ಅದನ್ನೆಲ್ಲ ನಾವು ಇಲ್ಲಿ ಕವರ್ ಮಾಡ್ಕೊಂಡಿದ್ದೀವಿ. ಸೊ ಅದ್ರ ಮೇಲೆ ಸಹ ನೀವು ಐ ಮೇಕಪ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಸೊ ಕನ್ಸೀಲರ್ ಅಪ್ಲೈ ಮಾಡಿಕೊಂಡು ಆಮೇಲೆ ಐ ಮೇಕಪ್ ಮಾಡ್ಕೋಬೇಕು. ಸೊ ಇದನ್ನ ಹೀಗೆ ಕ್ಲೀನಾಗಿ ಡಾರ್ಕ್ ಮಾಡ್ಕೊಳ್ಳಿ.
ಓಕೆನಾ. ಸೊ ಕನ್ಸಿಲರ್ ಆದ್ಮೇಲೆ ಸೊ ಈಗ ನಾವು ಐ ಶ್ಯಾಡೋ ಪ್ಯಾಲೆಟ್ ನ ಯೂಸ್ ಮಾಡೋಣ. ಸೊ ಇವತ್ತು ಐ ಶ್ಯಾಡೋ ಬಂದು ನಾನು ರಿಮಲ್ ಲಂಡನ್ ಐ ಶ್ಯಾಡೋ ಪ್ಯಾಲೆಟ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಫಸ್ಟ್ ಇಲ್ಲಿ ಈ ಬ್ರೌನ್ ಶೇಡ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಬ್ರೌನ್ ಶೇಡ್ ತಗೊಂಡು ಸೊ ನಿಮ್ಮ ಕ್ರೀಸ್ ಲೈನ್ ಅಲ್ಲಿ ಹೀಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ಅದರ ಮೇಲೆ ಸೊ ಲೈಟೆಸ್ಟ್ ಶೇಡ್ ಇಲ್ಲಿ ಏನು ಕ್ರೀಮ್ ಶೇಡ್ ಇದೆ, ಸೊ ಈ ಕ್ರೀಮ್ ಶೇಡ್ನ ಅಪ್ಲೈ ಮಾಡ್ಕೊಳ್ಳಿ. ಸೊ ಅದರ ಮೇಲೆ ಇವತ್ತು ನಾನು ಸೊ ಪಿಂಕ್ ಶೇಡ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಪಿಂಕ್ ಶೇಡ್ಗೆ ನಾನು ಬೇರೆ ಐ ಶ್ಯಾಡೋ ಪ್ಯಾಲೆಟ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದು ಬಂದು ಗ್ಲಾಮ್ 21. ಸೊ ಈ ಐ ಶ್ಯಾಡೋ ಪ್ಯಾಲೆಟ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಐ ಶ್ಯಾಡೋ ಪ್ಯಾಲೆಟಲ್ಲಿ ಇವತ್ತು ನಾನು ಪಿಂಕ್ ಈ ಪಿಂಕ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಕ್ಲೀನಾಗಿ ಮಡ್ ಮಾಡ್ಕೊಳ್ಳಿ. ಸೊ ಇದರ ಮೇಲೆ ನಾನು ಒಂದು ಸ್ವಲ್ಪ ಶೈನಿಂಗ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದು ಇವತ್ತು ಈ ಗೋಲ್ಡ್ ಶೇಡ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಈ ಗೋಲ್ಡ್ ಶೇಡ್ನ ಹೀಗೆ ಡಾರ್ಕ್ ಮಾಡ್ಕೊಳ್ಳಿ. ಸೊ ಈಗ ಈ ಐಗೆ ಅಪ್ಲೈ ಮಾಡ್ಕೊಳ್ಳೋಣ. ಸೊ ಇವತ್ತು ನಾನು ಕ್ರೀಸ್ ಲೈನಲ್ಲಿ ಬ್ರೌನ್ ಶೇಡ್ ಅಪ್ಲೈ ಮಾಡ್ತಿದ್ದೀನಿ ಈ ಕಡೆ. ಸೊ ಇಲ್ಲಿಗೆ ನಮ್ಮ ಐ ಶ್ಯಾಡೋ ಮುಗ್ದಿದೆ. ಸೊ ಇಲ್ಲಿಗೆ ನಮ್ಮ ಐ ಮೇಕಪ್ ಸಹ ಮುಗ್ದಿದೆ. ಸೊ ಈಗ ಇದರ ಮೇಲೆ ನಾನು ಐ ಲೈನರ್ ಅಪ್ಲೈ ಮಾಡ್ತಿದ್ದೀನಿ. ಐಲೈನರ್ ಆದ್ಮೇಲೆ ನೆಕ್ಸ್ಟ್ ಕಾಜಲ್. ಸೊ ನಿಮ್ ಲೋವರ್ ಲ್ಯಾಶ್ ಲೈನ್ ಅಲ್ಲಿ ಸ್ವಲ್ಪ ಹೀಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ನಮ್ಮ ಐ ಮೇಕಪ್ ಮುಗ್ದಿದೆ. ಸೊ ನೆಕ್ಸ್ಟ್ ಬಂದು ಈಗ ಫೇಸ್ಗೆ ನಾನು ಇವತ್ತಿಲ್ಲಿ ಲ್ಯಾಕ್ಮಿ ಸಿಸಿ ಕ್ರೀಮ್ ಯೂಸ್ ಮಾಡ್ತಿದ್ದೀನಿ. ಸೊ ಇದನ್ನ ಕ್ಲೀನಾಗಿ ಡಾರ್ಕ್ ಮಾಡ್ಕೊಳ್ಳಿ.
ಸೊ ಇಲ್ಲಿಗೆ ಸೊ ನಮ್ಮ ಫೇಸ್ ಮೇಕಪ್ ಸಹ ಮುಗಿತಾ ಬಂದಿದೆ. ಸೊ ನೋಡಿದ್ರಲ್ವಾ, ಸೊ ಇದ್ರ ಮೇಲೆ ನಾನು ಪೌಡರ್ ಸೆಟ್ ಮಾಡ್ಕೋತೀನಿ. ಸೊ ನಾನು ಇವತ್ತು ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀನೋ ಅದ್ರ ಡೀಟೇಲ್ಸ್ ಎಲ್ಲ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಓಕೆನಾ, ಇದಾದ್ಮೇಲೆ ಹೈಲೈಟರ್. ಸೊ ನಿಮ್ ಚೀಕ್ ಬೋನ್ಸ್ ಹತ್ರ ಹೀಗೆ ಹೈಲೈಟ್ ಮಾಡ್ಕೊಳ್ಳಿ. ಸೊ ನಿಮ್ ನೋಸ್ ಏರಿಯಾ, ನಿಮ್ ಟಿ ಝೋನ್ ಹತ್ರ ಮತ್ತೆ ನಿಮ್ ಲೋವರ್ ಚಿನ್ ಹತ್ರ ಹೀಗೆ ಹೈಲೈಟ್ ಮಾಡ್ಕೊಳ್ಳಿ. ಓಕೆನಾ, ಸೊ ಈಗ ಮತ್ತೆ ಐ ಶ್ಯಾಡೋ ಪ್ಯಾಲೆಟ್ ತಗೊಂಡು ಸೊ ನಿಮ್ ಇನ್ನರ್ ಕಾರ್ನರ್ಸ್ ಏನೇನಿದೆ, ಸೊ ನಿಮ್ ಇನ್ನರ್ ಕಾರ್ನರ್ಸ್ ಇದೆಯಲ್ವಾ ಅಲ್ಲಿ ಹೀಗೆ ಹೈಲೈಟ್ ಮಾಡ್ಕೊಳ್ಳಿ. ಇನ್ನರ್ ಕಾರ್ನರ್ಸ್ ಅಲ್ಲಿ ಹೀಗೆ ಹೈಲೈಟ್ ಕ್ಲೀನ್ ಆಗಿ ಈಗ ಹೈಲೈಟ್ ಮಾಡ್ಕೊಳ್ಳಿ. ಸೊ ಕೆಳಗಡೆ ನಿಮ್ ಲ್ಯಾಶ್ ಲೈನ್ ಇದೆಯಲ್ವಾ, ಸೊ ಅಲ್ಲಿ ಏನಿದೆ, ಸೊ ಅಲ್ಲಿ ಈ ಬ್ರೌನ್ ಶೇಡ್ ಒಂದ್ ಸ್ವಲ್ಪ ಹೀಗೆ ಸ್ಮಜ್ ಮಾಡ್ಕೊಳ್ಳಿ ಕೆಳಗಡೆ. ಓಕೆನಾ, ಸೊ ಐಬ್ರೋ ಫಿಲ್ಲಿಂಗ್. ಸೊ ಓಕೆನಾ, ಸೊ ಐಬ್ರೋ ಫಿಲ್ಲಿಂಗ್ ಆದ್ಮೇಲೆ ಸೊ ನೀವು ಐಬ್ರೋಸ್ ಕೆಳಗಡೆ ಇಲ್ಲಿ ಒಂದು ಸ್ವಲ್ಪ ನೀವು ಹೈಲೈಟ್ ಮಾಡ್ಕೋಬಹುದು. ಸೊ ಈವ್ನಿಂಗ್ ನೀವೆಲ್ಲರೂ ಹೊರಗಡೆ ಪಾರ್ಟಿಗೆ ಹೋಗ್ಬೇಕಾದ್ರೆ ಸಹ ನೀವು ಇಲ್ಲೆಲ್ಲ ಹೈಲೈಟ್ ಮಾಡ್ಕೊಂಡಾಗ ನಿಮ್ ಐಬ್ರೋ ಕೆಳಗಡೆ ಮತ್ತೆ ನಿಮ್ ಇನ್ನರ್ ಕಾರ್ನರ್ಸ್ ಅಲ್ಲಿ ಸೊ ತುಂಬಾ ಗ್ಲೋ ಕಾಣುತ್ತೆ. ಮತ್ತೆ ನೀವು ಈವ್ನಿಂಗ್ ಪಾರ್ಟೀಸ್ಗೆಲ್ಲರೂ ಹೋಗ್ಬೇಕಾದ್ರೆ ಸಹ ಈ ಮೇಕಪ್ ಲುಕ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಸೊ ಇಲ್ಲಿ ಹೈಲೈಟ್ ಒಂದು ಸ್ವಲ್ಪ ಹೀಗೆ ಹೈಲೈಟ್ ಮಾಡ್ಕೊಳ್ಳಿ. ಸೊ ಲಾಸ್ಟ್ ಬಂದು ಲಿಪ್ಸ್ಟಿಕ್. ಸೊ ಇದು ಪಾರ್ಟಿ ಮೇಕಪ್ ಲುಕ್ ಆಗಿರೋದ್ರಿಂದ ಸೊ ಈವ್ನಿಂಗ್ ಟೈಮ್ಸ್ ಎಲ್ಲರೂ ಹೋಗ್ತಿರ್ತೀರಲ್ವಾ. ಸೊ ಈವ್ನಿಂಗ್ ಟೈಮ್ಸ್ ಹೋಗೋದ್ರಿಂದ ನೀವು ಒಂದು ಸ್ವಲ್ಪ ಬೋಲ್ಡ್ ಕಲರ್ ಲಿಪ್ಸ್ಟಿಕ್ಸ್ನ ಅಪ್ಲೈ ಮಾಡಿದಾಗ ಸೊ ನಿಮ್ಮ ಮೇಕಪ್ ಲುಕ್ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ತುಂಬ ಡಿಫ್ರೆಂಟಾಗಿ ಕಾಣುತ್ತೆ. ಸೊ ನೀವು ಡಾರ್ಕ್ ಕಲರ್ ಲಿಪ್ಸ್ಟಿಕ್ ಅಪ್ಲೈ ಮಾಡಿದಾಗ ಸೊ ಟೋಟಲ್ ನಿಮ್ಮ ಮೇಕಪ್ ಲುಕ್ ಸಹ ತುಂಬಾ ಚೆನ್ನಾಗಿರುತ್ತೆ. ಸೊ ಡಾರ್ಕ್ ಕಲರ್ ಲಿಪ್ಸ್ಟಿಕ್ಸ್ನ ಟ್ರೈ ಮಾಡಿ ನೋಡಿ. ಸೊ ಅಟ್ ಲಾಸ್ಟ್, ಸಾರಿ, ನಾನು ಇಲ್ಲೊಂದು ಸ್ಟೆಪ್ ಮಾಡ್ತೋದಿನಿ. ಸೊ ಅಟ್ ಲಾಸ್ಟ್ ಬಂದು ಮಸ್ಕರ. ಸೊ ಮಸ್ಕರ ಅನ್ನೋದು ಸೊ ನಿಮ್ಮ ಮೇಕಪ್ ಟೋಟಲ್ ಮೇಕಪ್ ಲುಕ್ಗೆ ನಿಮ್ಮ ಮಸ್ಕರ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ನಿಮ್ಮ ಐಸ್ ಸಹ ತುಂಬ ಬೋಲ್ಡಾಗಿ ಕಾಣಬೇಕು ಅಂದರೆ ಸೊ ನೀವು ಅಪಲಾಶ್ ಮಾಡಿಕೊಂಡಾಗ ಸೊ ತುಂಬ ಬೋಲ್ಡಾಗಿ ಕಾಣುತ್ತೆ ಮತ್ತು ನಿಮ್ಮ ಐಸ್ ಸಹ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಸೊ ನಿಮ್ಮ ಲೋವರ್ ಲ್ಯಾಶ್ ಲೈನ್ ಸಹ ಅಪ್ಲೈ ಮಾಡ್ಕೊಳ್ಳಿ. ನೋಡಿದ್ರಲ್ವಾ ಫ್ರೆಂಡ್ಸ್, ಇದು ನನ್ನ ಕಂಪ್ಲೀಟ್ ಮೇಕಪ್ ಲುಕ್. ಸೊ ಈ ಮೇಕಪ್ ಲುಕ್ ತುಂಬ ಈವ್ನಿಂಗ್ಸ್ ಎಲ್ಲರೂ ಹೊರಗಡೆ ಹೋದಾಗ ಸೊ ಈ ಪಾರ್ಟಿ ಮೇಕಪ್ ಲುಕ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಸೊ ನೀವು ಬೆಳಗ್ಗೆ ಹೊತ್ತು ಸಹ ಎಲ್ಲರೂ ಮ್ಯಾರೇಜ್ ಫಂಕ್ಷನ್ಸ್ ಎಲ್ಲರೂ ಹೋದಾಗ ಸೊ ಈ ಮೇಕಪ್ ಲುಕ್ ಅನ್ನು ಟ್ರೈ ಮಾಡಿ ನೋಡಿ. ಸೊ ಮೇಕಪ್ ಲುಕ್ಕಲ್ಲಿ ನಾನು ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ. ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ ಅಂದರೆ ಒಂದು ಸ್ವಲ್ಪ ಹೈಲೈಟ್ ಚೀಕ್ ಬೋನ್ಸ್ ಹತ್ರ ತುಂಬಾ ಹೈಲೈಟ್ ಮಾಡಿದ್ದೀನಿ ಮತ್ತು ನಾನು ಇನ್ನರ್ ಕಾರ್ನರ್ಸ್ ಹತ್ರ ಮತ್ತು ಇಲ್ಲಿ ಐಬ್ರೋ ಕೆಳಗಡೆ ಒಂದು ಸ್ವಲ್ಪ ನಾನು ಹೈಲೈಟ್ ಮಾಡಿದ್ದೀನಿ. ಸೊ ಈ ಮೇಕಪ್ ಲುಕ್ ನಿಮಗೆಲ್ಲ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಪಾರ್ಟಿ ಮೇಕಪ್ ಲುಕ್ ಅಂದ ತಕ್ಷಣ ನಮಗೆ ಮೇಕಪ್ ಲುಕ್ ತುಂಬ
ತುಂಬಾ ಚೆನ್ನಾಗಿರಬೇಕು ಅನ್ಸುತ್ತೆ. ಸೊ ತುಂಬ ಚೆನ್ನಾಗಿರಬೇಕು ಅಂದರೆ ನೀವು ಹೈಲೈಟಿಂಗ್ ಮತ್ತು ಬ್ಲಷು ಮತ್ತು ನಿಮ್ಮ ಲಿಪ್ಸ್ಟಿಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ನಿಮ್ಮ ಲಿಪ್ಸ್ಟಿಕ್ ಯಾವಾಗ ಆಗಲಿ ತುಂಬ ಬೋಲ್ಡ್ ಆಗಿ ಕಾಣಬೇಕು ಅಂದರೆ ನೀವು ಡಾರ್ಕ್ ಲಿಪ್ಸ್ಟಿಕ್ ಆಫ್ ಮಾಡ್ಕೊಳ್ಳಿ. ಸೊ ಡಾರ್ಕ್ ಲಿಪ್ಸ್ಟಿಕ್ ಆಫ್ ಮಾಡಿಕೊಂಡಾಗ ನಿಮ್ಮ ಕಂಪ್ಲೀಟ್ ಪಾರ್ಟಿ ಮೇಕಪ್ ಲುಕ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ಗೋಸ್ಕರ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾವು ಥ್ಯಾಂಕ್ ಯು ಸೋ ಮಚ್.